ನಾವು ಪೂರಿ ಮಾಡಬೇಕು ಅಂತಂದರೆ ಗೋಧಿ ಸಿಟ್ಟಿಂದ ಇಲ್ಲ ಅಂತಂದರೆ ಮೈದಾ ಹಿಟ್ಟು ಯೂಸ್ ಮಾಡಿಕೊಂಡು ಪೂರಿ ಮಾಡ್ತೀವಿ. ಆದರೆ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಕೊತ್ತಂಬರಿ ಸೊಪ್ಪು ಹಾಗೆ ರವೆಯಿಂದ ಯಾವ ರೀತಿ ಕ್ರಿಸ್ಪಿಯಾಗಿ ಪೂರಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನಾ. ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಕಪ್ ಆಗುವಷ್ಟು ನಾನು ಮಾಮೂಲಿ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಇಲ್ಲ ಚಿರೋಟಿ ರವೆ ತೊಗೋತೀನಿ ಅಂತಂದರು ಚಿರೋಟಿ ರವೆ ಕೂಡ ಹಾಕ್ಕೋಬೋದು. ಹಾಗೆ 2 ಚಮಚದಷ್ಟು ಮೈದಾ ಹಸಿಟ್ಟು, ಕ್ರಿಸ್ಪಿನೆಸ್ಗೋಸ್ಕರ ಮೈದಾ ಹಸಿಟ್ಟು ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಸ್ಪೂನಷ್ಟು ನಾನು ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗೆ ಚಾಪ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಕಲಸ್ಕೋಬೇಕು. ಇದು ಪೂರಿ ಅನ್ನೋದು ನಾವು ಬ್ರೇಕ್ಫಾಸ್ಟ್ಗೆ, ಇಲ್ಲ ನೈಟ್ ಡಿನ್ನರ್ಗಾದರೂ, ಇಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಹಾಕ್ಕೊಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ಈಗ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರು ತೊಗೊಂಡು ಇದನ್ನು ಕಲಸ್ಕೊಂಡಿದ್ದೀನಿ. ಹಾಗೆ ಅದೇ ಕಪ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿಗೆ ಯಾವ ರೀತಿ ಹಿಟ್ಟು ಕಲಸ್ಕೊತೀವಿ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಸ್ಕೋಬೇಕು. ಯಾಕಂತಂದರೆ ಇದು ಫುಲ್ಲು ಡ್ರೈ ಆಗೋಟ್ ಮೇಲೆ ಗಟ್ಟಿಯಾಗುತ್ತೆ ಹಿಟ್ಟು, ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ತೆಳುವಾಗೆ ಇದನ್ನು ಕಲಸ್ಕೊಳ್ಳಿ. ನೋಡಿ, ಇವಾಗ ಇದನ್ನು ಕಲಸ್ಕೊಂಡಿದ್ದೀನಿ. ಇದನ್ನು ಒಂದು 20 ನಿಮಿಷ ಹಾಗೆ ನೆನೆಯೋಕ್ಕೆ ಬಿಡಬೇಕು. ಆವಾಗ ಹಿಟ್ಟು ಅನ್ನೋದು ನಮಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ನೋಡಿ, 20 ನಿಮಿಷ ಆದಮೇಲೆ ಈ ಥರ ತೆಗೆದ್ರೆ ಹಿಟ್ಟು ಅನ್ನೋದು ತುಂಬಾ ಸಾಫ್ಟಾಗಿರುತ್ತೆ. ಈಗ ನೋಡಿ, ನಾನು ಮನೆ ಮೇಲೆ ಮಾಡಿದ್ರೆ ಕಚ್ಕೊಳ್ಳುತ್ತೆ ಅಂತಂದ್ಬಿಟ್ಟು ನಾನು ಇಲ್ಲಿ ಟೈಲ್ಸ್ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ. ಪೂರಿ ಮಾಡೋಕ್ಕಿಂತ ಮುಂಚೆನೇ ಇದು ನೀಟಾಗಿ ಈ ಥರ ಒಂದು 2-3 ಸತಿ ಕಲಸ್ಕೋಬೇಕು. ಕಲಸ್ಕೊಂಡಿದ್ದಾದಮೇಲೆ ಪೂರಿಗೆ ಯಾವ ಸೈಜಲ್ಲಿ ಉಂಡೆ ತೊಗೋತೀವಿ ಅದೇ ಸೈಜಲ್ಲಿ ನಾನು ಉಂಡೆ ತೊಗೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, 6 ಪೂರಿ ಆಗೋಷ್ಟು ಆಗಿದೆ 1 ಕಪ್ಪು ರವೆಯಲ್ಲಿ. ಈಗ ಸ್ವಲ್ಪ ಮತ್ತೆ ನಾನು ಮೈದಾ ಹಸಿಟ್ಟು ಸ್ಪ್ರಿಂಕಲ್ ಮಾಡಿಕೊಂಡು ಪೂರಿ ಥರ ಒತ್ಕೊತಾ ಇದ್ದೀನಿ. ಆದಷ್ಟು ಎಷ್ಟು ತೆಳುವಾಗೋತ್ತೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಳಿ. ಯಾಕಂತಂದರೆ ರವೆಯಿಂದ ಮಾಡಿರೋದ್ರಲ್ವ, ಸ್ವಲ್ಪ ದಪ್ಪ ಇರುತ್ತೆ ಒಳಗಡೆ, ಅದಕ್ಕೆ ಆದಷ್ಟು ತೆಳುವಾಗೆ ಒತ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಇದೇ ಜಾಗದಲ್ಲಿ ಕೊತ್ತಂಬರಿ ಸೊಪ್ಪು ಜಾಗದಲ್ಲಿ ಕಸೂರಿ ಮೇಥಿ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಈಗ ನೋಡಿ, ನಾನು ಯಾವ ರೀತಿ ತೆಳುವಾಗಿ 1/4 ಇಂಚ್ ಆಗೋಷ್ಟು ಬಿಟ್ಟು ನಾನು ತೆಳುವಾಗಿ ತಿಳ್ಕೊಂಡಿದ್ದೀನಿ. ಈಗ ಇದೇ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಪೂರಿ ಮಾಡೋದಕ್ಕೋಸ್ಕರ ಡೀಪ್ ಫ್ರೈಗೆ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನೋಡಿ, ಹಾಕಿದ ತಕ್ಷಣವೇ ಈ ರೀತಿಯಾಗಿ ಬಬಲ್ಸ್ ಬರಬೇಕು. ಫ್ರೆಂಡ್ಸ್, ಕೆಲವರು ಹೇಳ್ತಾರೆ ಪೂರಿ ಉಬ್ಬಲ್ಲ ನಮ್ಮ ಮನೆಯಲ್ಲಿ ಅಂತ. ನೋಡಿ, ಇದೇ ಟಿಪ್ಸು, ಎಣ್ಣೆ ಚೆನ್ನಾಗಿ ಕಾದಿ ಹಾಕಿದ ತಕ್ಷಣವೇ ಬಬಲ್ಸ್ ಬಂದರೆ ನೋಡಿ, ಪೂರಿ ಅನ್ನೋದು ಈ ರೀತಿಯಾಗಿ ಉಬ್ಬಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ತಾನಾಗ ತಾನೇ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಅಂದ್ಬಿಟ್ಟು ಇದು ಒಂದು ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೋಬೇಕು. ಒಂದು ಕಡೆ ಗೋಲ್ಡನ್ ಬ್ರೌನ್ ಬಂದಮೇಲೆ ಇವಾಗ ನಾನು ತಿರುಗಿಸಿ ಹಾಕ್ಕೊತಾ ಇದ್ದೀನಿ. ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾನು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕಲರ್ ಬರಬೇಕು. ನೋಡಿ, ಇವಾಗ ಇದಾಗಿದೆ. ಇದನ್ನು ನಾನು ಒಂದು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಈಗ ನಾನು ಇನ್ನೊಂದು ಥರ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಚೀಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಚಿಕ್ಕವರಿಂದ ದೊಡ್ಡವರವ್ರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಚೀಸು. ಈಗ ಮತ್ತೆ ನಾನು ಒಂದು ಉಂಡೆ ತೊಗೊಂಡು ಸ್ವಲ್ಪ ಮೀಡಿಯಂ ಸೈಜಲ್ಲಿ ನಾನು ತೀಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 2 ಸ್ಪೂನಷ್ಟು ನಾವು ಚೀಸ್ನ ತುರ್ಕೋಬೇಕು. ತುರ್ಕೊಂಡು ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ. ಸೆಂಟ್ರಲ್ ಮಾತ್ರ ತುರ್ಕೊಂಡಿದ್ದೀನಿ, ಸುತ್ತೂ ಯಾವ ರೀತಿ ಫಿಲ್ ಮಾಡ್ತಾ ಇದ್ದೀನಿ ನಾನು ಈ ಥರ ಫಿಲ್ ಮಾಡ್ಕೋಬೇಕು. ಮಕ್ಕಳಿಗೆ ನಾವು ಲಂಚ್ ಬಾಕ್ಸ್ಗೆ ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ಕೊಟ್ರೆ ಅವರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಜಾಮ್ ಆಗಲಿ ಇಲ್ಲಾಂತಂದರೆ ಸಾಸ್ ಆಗಲಿ ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಈ ಥರ ಫಿಲ್ ಮಾಡಿಕೊಂಡು ರೌಂಡಾಗಿ ಮಾಡಿಕೊಂಡು ಮತ್ತು ಮೈದಾ ಹಸಿಟ್ಟು ಹಾಕ್ಕೊಂಡು ಈ ಥರ ಸ್ಪ್ರಿಂಕಲ್ ಮಾಡಿಕೊಂಡು ನಾರ್ಮಲ್ ನಾವು ಪೂರಿಗೆ ಯಾವ ರೀತಿ ಲಟ್ಟಿಸ್ಕೊತೀವಿ ಅದು ತುಂಬ ಪ್ರೆಸರ್ ಕೊಡೋಕೆ ಹೋಗಬೇಡಿ, ಯಾಕಂದರೆ ಫಿಲ್ಲಿಂಗ್ ಅನ್ನೋದು ಹೊರಗಡೆ ಬಂದುಬಿಡುತ್ತೆ. ಆದಷ್ಟು ಸ್ಲೋ ಮೋಷನಲ್ಲಿ ಇದನ್ನು ತಿಳ್ಕೋಬೇಕು. ನಾನು 2 ಥರ ನಿಮಗೆ ತೋರಿಸ್ಕೊಟ್ಟಿದ್ದೀನಿ, ನಿಮಗೆ ಯಾವುದು ಈಸಿ ಆಗುತ್ತೋ ಯಾವ್ದು ಬೇಕೋ ಅದನ್ನು ಮಾಡ್ಕೋಬೋದು. ಇವಾಗ ತೀಡಿದ್ದು ಆದಮೇಲೆ ನೋಡಿ ಮತ್ತೆ ನಾನು ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ನಾವು ರವೆಯಲ್ಲಿ ಮಾಡಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟು, ನೈಟ್ ಡಿನ್ನರ್ಗಾದರೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ನೀವು ನಾನ್ ವೆಜ್ ಹಿಂಗೆ ಪೂರಿ ಮಾಡಬೇಕು ಅಂದರೆ ನೋಡಿ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಇವಾಗ ಚೀಸ್ ಪೂರಿ ಕೂಡ ರೆಡಿಯಾಗಿದೆ. ಇವಾಗ 2 ಕಡೆ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ 2 ಸರ್ವ್ ಮಾಡ್ತಾ ಇದ್ದೀನಿ ಯಾವ ರೀತಿ ಕ್ರಿಸ್ಪಿಯಾಗಿ ಒಳಗಡೆ ಬಂದಿದೆ ಅಂತಂದ್ಬಿಟ್ಟು. ನೋಡಿ, ಇದು ಚೀಸ್ ಪೂರಿ, ಚೀಸ್ ಆಗಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ. ನೋಡ್ತಾ ಇದ್ರಲ್ಲ ಒಳಗಡೆ ಲೇಯರ್ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು, ಹಾಗೆ ಕೂಡ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ.
ನೋಡಿ ಇದು ನಾರ್ಮಲ್ ಪುರಿ ನಾನು ತೋರಿಸ್ತಾ ಇದ್ದೀನಿ, ಎರಡು ಒಂದೇ ರೀತಿಯಾಗಿ ಬಂದಿದೆ ನೋಡಿ, ಒಳಗಡೆ ಲೇಯರ್ ಅನ್ನೋದು ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ರವೆ ಯೂಸ್ ಮಾಡಿಕೊಂಡು ಪುರಿ ಮಾಡೋದು ಅಂತ ಖಂಡಿತ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಹಾಗಾದರೆ ಈ ಪುರಿ ರೆಸಿಪಿ ನಿಮಗೂ ಇಷ್ಟ ಆಗಿದೆಯಾ? ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.